ഹായ് ഹലോ നമസ്തേ ഫ്രണ്ട്സ് വെൽക്കം ടു മൈ യൂട്യൂബ് ചാനൽ ടെക് വേൾഡ് വിത്ത് പ്രണിക ടെക് വേൾഡ് പ്രണിക നമ്മ മൊത്തം സ്വാഗത സ്വാഗത ഫ്രണ്ട്സ് ഇവത്തിനുള്ള ബിഗ് അപ്ഡേറ്റ് അത് ഹേളുന്നത് രാജ്യ വിദ്യാർത്ഥി തന്ത്രാംശം മുഖാന്തര വിദ്യാർത്ഥികൾ 2023 ഒന്ന് ഗുഡ് ന്യൂസ് അന്ന കൊട്ടിതെ രാജ്യ വിദ്യാർത്ഥി തന്ത്രാംശം മുഖാന്തര ಅವರ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ 31/12/2022 ಅದನ್ನು ಎಕ್ಸ್ಟೆಂಡ್ ಮಾಡಿ ಆ ವಿಷಯದಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದರೆ ಆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ತಪ್ಪಿನ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್ ಯಾವುದೇ ಕೆಟಗರಿ ವಿದ್ಯಾರ್ಥಿಗೆ ಇರ್ಬೋದು ಸಮಾಜ ಕಲ್ಯಾಣ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಸ್ವಲ್ಪಸಂಖ್ಯಾತ ತಾಂತ್ರಿಕ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಆಮೇಲೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆಯುಷ್ ಇಲಾಖೆ ವಿಕಲಚೇತನ ಕಲ್ಯಾಣ ಇಲಾಖೆ ಕಾಲೇಜ್ ಶಿಕ್ಷಣ ಇಲಾಖೆ ಹಾಗೆ ಕಾರ್ಮಿಕ ಇಲಾಖೆ ಕೃಷಿ ಇಲಾಖೆಯಿಂದ ಅರ್ಜಿ ಸಲ್ಲಿಸೋಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ SSP ಅವ್ರ ಕಡೆಯಿಂದ. ಸೊ ಏನು ಗುಡ್ ನ್ಯೂಸ್ ಅಂದರೆ ಈಗ ನೋಡಿ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಏನು ಮುಂಚೆ ಏನಿತ್ತಲ್ಲ, ಸೊ OBC ಕೆಟಗರಿ ವಿದ್ಯಾರ್ಥಿಗಳಿಗೆ ಮುಂಚೆ 31/12/2022 ಅಂತ ಕೊಟ್ಟಿದ್ರು. ಈಗ ಅದನ್ನು ಅಫಿಷಿಯಲಿ ಎಕ್ಸ್ಟೆಂಡ್ ಮಾಡಿ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, 2022-23 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿಯಾಗಿ ವಿದ್ಯಾರ್ಥಿ ಊಟ ಮತ್ತು ವಸಸಹಾಯ ಕಾರ್ಯಕ್ರಮಗಳಡಿ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕವನ್ನು 31/1/2022 ಕೂಡ ವಿಸ್ತರಿಸಲಾಗಿದೆ ಅಂತ ಅಫಿಷಿಯಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದರೆ. ಆ ಬಗ್ಗೆ ನಿಮಗೆ ಅಫಿಷಿಯಲಿ ಆರ್ಡರ್ ಕೂಡ ಬಿಟ್ಟಿದ್ದಾರೆ. ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಏನಪ್ಪ ಅಂದರೆ ಈ ಮುಂಚೆ ಏನಿತ್ತಲ್ಲ ಅಫಿಷಿಯಲಿ ಆರ್ಡರ್ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಮೆಟ್ರಿಕ್ ನಂತರದ ಕೋರ್ಸ್ಗಳು ವ್ಯಾಸಂಗ ಮಾಡುತ್ತಾರೆ ಅರ್ಹ ಹಿಂದುಳಿದ ವರ್ಗ ವಿದ್ಯಾರ್ಥಿ ಪ್ರವರ್ಗ 1 ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿ 2022-23 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ವಿದ್ಯಾರ್ಥಿ ಊಟ ಮತ್ತು ವಸತಿಗೆ ಅರ್ಜಿ ಸಲ್ಲಿಸುವಂಥ ಅರ್ಜಿ ದಿನಾಂಕವನ್ನು 31/12/2022 ಈ ಮುಂಚೆ ನಿಗದಿಪಡಿಸಲಾಗಿತ್ತು. ಬಟ್ ಅದನ್ನು ಈಗ ಅಂದರೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಮತ್ತೆ ಪೋಷಕರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ಸಂಸ್ಥೆಗೆ ಮನವಿ ಸಲ್ಲಿಸಿದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕವನ್ನು 31/1/2023 ಅಂದರೆ ಜನವರಿ 31/2023 ಕೂಡ ಎಕ್ಸ್ಟೆಂಡ್ ಮಾಡಿದರೆ ಇದು ಮತ್ತೆ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಫ್ರೆಂಡ್ಸ್. ನಾನು ಆಫೀಷಿಯಲ್ ಆಲ್ರೆಡಿ ಹೇಳಿದ್ದೀನಿ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ, ಅವ್ರ ರಿಜಿಸ್ಟರ್ ನಂಬರ್ ಬಂದಿಲ್ಲ, ಹಾಗೆ ಅವ್ರಿಗೆ ಇನ್ನೂ ಕೂಡ ಡೇಟಾ ಫೆಚ್ ಆಗ್ತಾಯಿಲ್ಲ. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇದೇನಪ್ಪ ಅಂದ್ರೆ ಒಂದು ಆಶಾದಾಯಕ ಭಾವನೆ. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಇದು ಅಪ್ಡೇಟ್ ಆಗಿದೆ ಫ್ರೆಂಡ್ಸ್. ಹಾಗೆ ಸಾಕಷ್ಟು ಜನ ವಿದ್ಯಾರ್ಥಿಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೋ ಅಥವಾ ಇಲ್ಲ ಆಗುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ರು. ಸೊ ಹಾಗಾಗಿ ಇದು ಅಫಿಷಿಯಲಿ ಅಪ್ಡೇಟ್ ಆಗಿ ಕೂಡ ಬಂದಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಇನ್ನೂ ಕೂಡ ಯಾರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿಲ್ಲ, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಸಾಕಷ್ಟು ಜನ ವಿದ್ಯಾರ್ಥಿಗೆ ಏನಪ್ಪ ಅಂದರೆ ನಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೋ ಅಥವಾ ಎಲ್ಲ ತಿಳಿಸ್ಕೊಡಿ ಅಂತಿದ್ರೆ, ನೋಡಿ ಫ್ರೆಂಡ್ಸ್ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ 31/1/2023 ಹಾಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ 21/2023 ಅಂದರೆ ಜನವರಿ 20 ಮೆಟ್ರಿಕ್ ಪೂರ್ವ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಬೇರೆ ಬೇರೆ ಅಪ್ಲಿಕೇಶನ್ ಡೇಟ್ನ ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.